ವೆಯ್ಟ್ ವೆಯ್ಟ್ ವೆಯ್ಟ್, ಅದೇನ್ ಆಡ್ತಾ ಇದ್ದೀರ ಅಂತ ನಂಗೂ ಹೇಳ್ಬಿಟ್ಟಾಡಿ, ನಂಗೇನು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅಳಗುಳಿ ಮನೆ ಆಟ ಗೊತ್ತಾಗಕ್ಕಿಲ್ವಾ? ಅಯ್ಯೋ ಸರಿ ಹೋಯ್ತು, ನಮ್ಮ ಹಳ್ಳಿ ಹುಡುಗಿರ್ಗೆ ಇದಿಲ್ಲ ಅಂದ್ರೆ ಟೈಮ್ ಪಾಸೇ ಆಗಕ್ಕಿಲ್ಲ. ಸರಿ, ಈಗ ನೋಡ್ಕ, ನಾ ಹೇಳ್ಕೊಡ್ತೀನಿ. ಅಜ್ಜಿ ಆರಾಮ? ಆರಾಮಲ್ದೆ ಇನ್ನೇನಪ್ಪ, ಎಲ್ಲ ಕೆಲಸನೂ ನಿನ್ನ ಹುಡುಗಿನೇ ಮಾಡ್ತಿದ್ದಾಳೆ. ನಮ್ಮ ಹುಡುಗಿನ? ಓ, ಮತ್ತೆ ನೀ ಮೇಟ್ರ್ ಅಲ್ವಾ? ಎಲ್ಲ ನಿನ್ನ ಮಕ್ಕಳಿದ್ದಾಗೆ ಅಲ್ವಾ? ಓ, ನೀವು ಹಂಗೆ ಹೇಳಿದ್ರ? ಹಾಂ, ಹೌದು ಹೌದು. ಕಮಲಿ ಅವರೇ, ಒಬ್ಬರೇ ಮಾಡ್ತೀರಾ? ನಾನು ಹೆಲ್ಪ್ ಮಾಡಲಾ? ಏನು ಬೇಡ ಸರ್, ನಾನೇ ಮಾಡ್ಕೋತೀನಿ. ಅಯ್ಯೋ ಕೊಡಿ, ಪರವಾಗಿಲ್ಲ ಸರ್, ಬೇಡ ಅಂತ ಹೇಳಿದ್ನಲ್ಲ. ಏನಾಯ್ತವ ಅಜಯ, ಮೆಣಸಿನ ಪುಡಿ ಕಣ್ಣಿಗೆ ಬಿತ್ತು. ಕಮಲಿ ಅವರೇ, ಒಂಚೂರು ನೋಡೋದಲ್ವಾ, ಸ್ಲೋ ಆಗಿ ಮಾಡ್ಬೇಕು ತಾನೆ ನೀವು. ಇತ್ತ ಕಳಪ್ಪ, ಸರಿ ಹೋಯ್ತು. ಕಮಲಿ ಅವರೇ, ಸೀರಿಯಸ್ಲಿ ಕೈ ತೆಗರಿ, ಸರಿ ಹೋಯ್ತಾ ನಿಜವಾಗ್ಲೂನ? ಅಜ್ಜಿ, ನಾನು ಹೋಗಿ ರಾತ್ರಿ ಅಡುಗೆ ಮಾಡ್ತೀನಿ. ಹಾ ತಾತ, ಅವರು ಒಬ್ಬರೇ ಹೋಗಿ ಅಡುಗೆ ಮಾಡ್ತಿದ್ದಾರೆ ಅಂದರೆ ಅಲ್ಲೂ ಏನಾದ್ರು ಎಡವಟ್ ಮಾಡ್ಕೊಂಬಿಡ್ತಾರೆ, ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಹಾ, ಧಾರಾಳವಾಗಿ ಹೋಗಪ್ಪ. ಹಾಂ ತಾತ. ಹಾಂ ಕೊಡಪ್ಪ. ಕಮಲಿ ಅವರೇ, ಹುಷಾರು, ಕೈ ಕುಯ್ಕೊಂಬಿಟ್ಟಿರಾ? Thank you.
ಕೊಡಿ, ನಾನು ಕುಯ್ ಕೊಡ್ತೀನಿ. ದೇವ್ರಿ, ಯಾವುದೇ ಕಂಟಕ ಎದುರು ಆಗದೆ ನನ್ನ ಮೊಮ್ಮಗಳು ಜೀವಾಪಾಯದಿಂದ ಪಾರಾಗಲಿ, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ. ಏನ್ ಡ್ರಾಮಾ ಮಾಡ್ತಾರಪ್ಪ ಇವರು! ಇಲ್ದಿರೋ ಮೊಮ್ಮಗಳ ಮೇಲೆ ಬೆಟ್ಟದಷ್ಟು ಕಾಳಜಿ ತೋರಿಸ್ತಾರೆ, ಇರೋ ಮೊಮ್ಮಗಳ ಬಗ್ಗೆ ಕೇರು ಮಾಡಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಏನು? ಅಯ್ಯೋ, ಹೊಟ್ಟೆ ಬೇರೆ ಹಸಿತಾ ಇದೆ. ಇವಳು ಬೇರೆ ಸಿಕ್ಕಿದ ಚಾನ್ಸ್ ಅಂತ ಅತ್ತೆ ಮುಂದೆ ಡ್ರಾಮಾ ಮಾಡ್ತಿದ್ದಾಳೆ. ಅನ್ನಪೂರ್ಣಮ್ಮನವ್ರೆ, ನನಗೆ ಸಮಯ ಆಯ್ತು, ನಾನು ಹೊರಡ್ತೀನಿ. ಅಯ್ಯೋ, ಇನ್ನು ಸ್ವಲ್ಪ ಹೊತ್ತು ಇದ್ದು ಹೋಗಿ. ಇಲ್ಲ, ನಂಗೊಂದು ಮೀಟಿಂಗ್ ಇದೆ, ಮನಃಶಾಂತಿಗೋಸ್ಕರ ಇಲ್ಲಿಗೆ ಬಂದಿದ್ದೆ. ನೀವು ಬಂದಿದ್ದು ತುಂಬಾ ಸಂತೋಷ ಆಯಿತು. ನನ್ನ ಮನಸ್ಸಿಗೂ ತುಂಬ ನೆಮ್ಮದಿ ಅನ್ನಿಸ್ತು ಅನ್ನಪೂರ್ಣಮ್ಮನವ್ರೆ. ನೀವು ಇಷ್ಟೊಂದು ನಂಬಿಕೆಯಿಂದ ಪೂಜೆ ಮಾಡಿಸ್ತಿದ್ದೀರಾ ಅಂದರೆ ನಿಮ್ಮ ಮೊಮ್ಮಗಳಿಗೆ ಏನೂ ಆಗಲ್ಲ, ಭಯ ಪಡಬೇಡಿ. ಹೌದಲ್ವಾ, ಅವಳಿಗೆ ಏನೂ ಆಗಲ್ಲ ಅಂತ ನಿಮಗೂ ಅನ್ನಿಸ್ತಾ ಇದೆ ಅಲ್ವಾ? ನಿಮ್ಮ ಮಾತು ಹಾಗೇ ಫಲಿಸ್ಲಿ, ನಿಮ್ಮ ಮಾತು ನಿಜ ಆಗಲಿ. ಹಾಗೇ ಆಗತ್ತೆ. ನಿಮ್ಮ ಮೊಮ್ಮಗಳು ತುಂಬಾ ಪುಣ್ಯ ಮಾಡಿದ್ದಾಳೆ, ನೀವೆಲ್ಲರೂ ಅದೆಷ್ಟು ಕಾಳಜಿಯಿಂದ ಇಷ್ಟೆಲ್ಲ ಮಾಡಿಸ್ತಾ ಇದ್ದೀರಾ. ನಿಜ ಹೇಳಬೇಕು ಅಂದರೆ ನಿಮ್ಮ ಮೊದಲೇ ಮೊಮ್ಮಗಳು ಇದ್ದಿದ್ರೆ ಅವಳನ್ನೇ ನಾನು ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋತಾ ಇದ್ದೆ. ಸರಿ ಅಜ್ಜಿ, ನಾನಿನ್ನು ಹೊರಡ್ತೀನಿ. ತಾತ, ಬರ್ತೀನಿ ನಾನು. ಏನು ಮಾತು ಅಂತ ಆಡಿಯಪ್ಪ, ಉಣ್ಣಕ್ಕೆಲ್ಲ ತಯಾರಿ ಮಾಡ್ತಾವ್ರೆ, ನೀನು ಉಣ್ಕೊಂಡು ಹೋಗು.
ಇಲ್ಲ ಪರವಾಗಿಲ್ಲ, ನೀವು ಮಾಡಿ. ನಾನ್ ಉಂಡ್ಕೊಂಡು ಹೋಗು ಅಂತ ಹೇಳ್ತವ್ರಲ್ಲ ಕಮಲೆ, ಇವನಿಗೂ ಬಡ್ಸಮ್ಮ. ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ಹೋಪ್ ಇಟ್ಸ್ ಆಲ್ ಗೋಯಿಂಗ್ ಫೈನ್. ಋಷಿ ಸರ್ ಕಮಲಿ ಟೀಮ್ ಹೇಗ್ ಕೆಲಸ ಮಾಡ್ತಿದೆ ಅಂತ ನೋಡಕ್ ಹೋಗಿದ್ದಾರೆ. ಅಂಡ್ ಐ ವಿಲ್ ಬಿ ಸೂಪರ್ವೈಸಿಂಗ್ ಯುವರ್ ಟೀಮ್ ಹಿಯರ್. ಸೊ ಆನ್ ದ ಬೇಸಿಸ್ ಆಫ್ ದ ಟಾಸ್ಕ್ ಗಿವನ್, ಅನಿಕಾ, ಅನಿಕಾ, ಅಮ್ಮವ್ರೆ. ಏನು ಇದು? ಮೊದಲೇ ಹಳ್ಳಿ, ಈ ಹೊತ್ತಲ್ಲಿ ಏನೇನು ಓಡಾಡುತ್ತೆ ಅಂತ ಗೊತ್ತಾಗಲ್ಲ. ಕರೆಂಟ್ ಬೇರೆ ಹೋಗಿದೆ. ನಾವು ಯಾಕೆ ವಾಪಸ್ ಹೋಗಿ ನಾಳೆ ಬಂದು ಹುಡುಕ್ಬೋದಲ್ಲ ಮಹೇಶ? ನೀನು ಇವನು ಬಾಯಿ ಮುಚ್ಚಿಸ್ತೀಯ ಅಥವಾ ಪರ್ಮನೆಂಟ್ ಆಗಿ ನಾನೇ ಇವನು ಬಾಯಿ ಮುಚ್ಚಿಸ್ಲ? ಏನಾಗಿದೆ ನಿನಗೆ? ಹಾ, ದೊಡ್ಡ ರೌಡಿ ಅಂತ ಊರ್ ತುಂಬ ಮೆರಿತಿರ್ತೀಯ, ಈಗ ಕತ್ಲಾಗಿ ಹೆದರ್ಕೋತಾ ಇದೀಯಾ ದಡ್ಡ? ಮಹೇಶ ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಏನಮ್ಮ ಒಂದ್ ನಿಮಿಷ. ಯಾರು? ಕತ್ಲಲ್ಲಿ ಮುಖ ಬೇರೆ ಕಾಣಕ್ಕಿಲ್ಲ, ಯಾರು ನೀವು? ನಾನು ಇಲ್ಲಿ ಒಬ್ಬರನ್ನ ಹುಡ್ಕೊಂಡು ಬಂದಿದ್ದೀನಿ, ಅವ್ರ ಹೆಸರು ಗೌರಿ ಅಂತ. ನಿಮ್ಗೇನಾದ್ರೂ ಪರಿಚಯ ಇದ್ದಾರಾ? ಗೌರಿನಾ? ಆ, ಅವ್ರಿಗೆ ಹೆಚ್ಚು ಕಮ್ಮಿ ನಿಮ್ಮ ವಯಸ್ಸೆ. ಅವ್ರ ತಂದೆ ಹೆಸರು ಸೀತಾರಾಮಯ್ಯ ಅಂತ. ಓ, ಅಜ್ಜಯ್ಯನ ಮನೆನಾ? ನಾನು ಈಗ ತಾನೇ ಅಲ್ಲಿಂದಾನೇ ಬಂದೆ. ನೀವು? ನಾನು ಸ್ವಲ್ಪ ದೂರು ಸಂಬಂಧಿ. ಹಾ, ಕರೆಂಟ್ ಹೊಂಟೋಗೈತೆ, ಮುಖ ಬೇರೆ ಸರಿಯಾಗಿ ಕಾಣಕ್ಕಿಲ್ಲ, ನಿಧಾನಕ್ಕೆ ನನ್ನ ಜೊತೆನಾಗೆ ಬನ್ನಿ. ನಮ್ಮೂರು ಹಿಂಗೆಯ, ಕರೆಂಟ್ ಹೊಂಟೋದ್ರೆ ಪಕ್ಕನಾಗೆ ಯಾರಿದಾರಂತಾನೆ ಗೊತ್ತಾಗಕ್ಕಿಲ್ಲ. ಬನ್ನಿ. ಮಗ, ನೀ ಪಟ್ಟಣದೋನ್ ಆದ್ರೂ ಮುದ್ದೆ ಸಂದಾಗೆ ಮುರಿತಿಯಪ್ಪ, ಮನೇಲೂ ದಿನ ಮಾಡ್ತಾರಾ? ತಾತ, ಇಲ್ಲ ಇಲ್ಲ, ನನಗೆ ಮುದ್ದೆ ಹೇಗೆ ತಿನ್ನೋದು ಅಂತ ಒಬ್ರು ಪಾಠನೇ ಮಾಡಿದ್ದಾರೆ. ಏನಂತ? ಅವ್ರು ನನಗೇನು ಹೇಳ್ಕೊಟ್ರೋ ಅದನ್ನು ನಾನು ಇವಾಗ ಹೇಳ್ತೀನಿ. ಓಕೆ, ಮುದ್ದೆನ ಈಗ ತಿನ್ನಂಗಿಲ್ಲ. ಮುದ್ದೆ ತಿನ್ನೋದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ. ಸಣ್ಣ ಮಗು ಕೆನ್ನೆ ಸೋದಂಗೆ ಸವರ್ಬೇಕು, ಮುದ್ದೆ ಹದ ನೋಡ್ಕೋಬೇಕು. ಕೆಲವೊಂದು ಗಟ್ಟಿ ಇರುತ್ತೆ, ಇನ್ನು ಕೆಲವೊಂದು ಸಾಫ್ಟ್ ಆಗಿರುತ್ತೆ. ಮಗುನ ಏನು ಮಾಡ್ತೀವಿ ಹೇಳಿ? ಕೆನ್ನೆಗಿಲ್ಲಿ ಮುದ್ದೆ ಮಾಡ್ತೀವಿ, ಹಾಗೇನೆ ಮುದ್ದೆನ ಮೆತ್ತಗೆ ಗೆಲ್ಲಬೇಕು. ಮುರ್ಕೊಂಡು ಅದನ್ನ ಬಸ್ಸಾರ್ನಾಗೆ ಬಸ್ ಬಿಡಬೇಕು. ಆಮೇಲೆ ಇದನ್ನ ತಗೊಂಡು ಇಷ್ಟೊತ್ತವರೆಗೂ ನಮ್ಮ ಗಂಟ್ಲು ಕಾಯ್ಕೊಂಡಿರುತ್ತಲ್ಲ ಅದನ್ನ ಸಮಾಧಾನ ಮಾಡೋದಕ್ಕೆ ಹಿಂಗೆ ನುಂಗಬೇಕು. ಪಾಠ ಸಂದಾಗೆ ಮಾಡೋರೆ, ನೀನು ಹೇಳ್ತಿರೋದು ಕೇಳಿದ್ರೇ ನನ್ನ ಆಲ್ಗೆ ನೀರು ಊರ್ತಾ ಇದೆ. ಅದ್ ಸರಿ, ನೀನೇ ಮೇಟ್ರು, ನಿನಗೆ ಪಾಠ ಹೇಳಿದವ್ರು ಯಾರಪ್ಪ ಅದು? ನನ್ನವರು. ಅಂದ್ರೆ ನಮ್ಮವರು, ನಮ್ಮ ಹಳ್ಳಿ ಕಡೆಯವರು. ಬಲೆ ಬಲೆ, ಸಂದಾಗೆ ಹೇಳ್ಕೊಟ್ಟವ್ರೆ. ಸರಿ ಹಂಗಾರೆ ಈಗ ನಾವು ಬಸ್ ಬಿಡುಮ. ಹ್ಞೂ, ನಮ್ಮ ಗಂಟ್ಲೆಲ್ಲವೂ ಕಾಯ್ಕೊಂಡವೆ. ಋಷಿ ಸರ್, ನಾನು ಈ ಮುದ್ದೆ ಏಕಪ್ಪ ತಿನ್ನೋದು ಅನ್ಕೋತಾ ಇದ್ದೆ. ನೀವು ಹೇಳೋದು ಕೇಳಿದ್ಮೇಲೆ ನನಗೂ ಆಸೆ ಆಗ್ತಾ ಇದೆ.
ಅಲ್ವಾ, ನಮ್ಮ ಅಣ್ಣಂಗೆ ಮುದ್ದೆ ಮೇಲೆ ಇಷ್ಟೊಂದು ಲವ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೇ, ಆರೋಗ್ಯಕ್ಕೆ ಮುದ್ದೆ ಒಳ್ಳೇದು ಅಲ್ವಾ ಕಮಲಿ ಅವರೇ? ಯಾರ ಮಗ ನೀನು? ನೀನು ಇವ್ರು ಕೂಡ ಬಂದಿರೋಲ್ಲ, ಬಾರವ್ವ ಕುಂತ್ಕೋ, ನೀನು ಉಣ್ಣು. ನಿಧಾನ ಕಮ್ಮಿ ಅವರು, ಯಾರೋ ನಿನ್ನ ಜ್ಞಪ್ತಿ ಮಾಡಿಕೊಂಡಿರ್ಬೇಕು ಕಮ್ಲಿ. ಪಕ್ಕದಲ್ಲೇ ಇದೀನಲ್ಲ. ಅವಳಿಗೆ ಸೇವೆ ಮಾಡ್ಕೊಂಡು ಕೂತಿದ್ಯ ಋಷಿ, ಈಗ ನಾನು ಹಾಗೆ ಮಾಡ್ತೀನಿ. ನನಗೂ ಹೀಗೆ ಕೇರ್ ಮಾಡ್ತೀಯಾ? ಜೋರ್ ಬಿಕ್ಕಳಿಕೆ ಬಂದಂಗದ. ಲಿಂಗಿ, ನೀರ್ ಕೊಡವ. What the hell? ಏಯ್ ಇಡಿಯಟ್, ನೀರ್ ತಗೊಂಡ್ ಮುಖಕ್ಕೆ ಹಾಕ್ತೀಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ನಿನ್ಗೆ? ಸ್ಟಿಂಕಿಂಗ್ ಸ್ಟೂಪಿಡ್. ನೋಡ್ದ, ಈಗ ನಿನ್ ಬಿಕ್ಕಳಿಕೆ ನಿಂತೆ ಹೋಯ್ತು. ಯಾಯ ಹಿಕಪ್ಸ್ ಬರುವಾಗ ಯಾರಾದ್ರೂ ಶಾಕ್ ಕೊಟ್ರೆ ಹಿಕಪ್ಸ್ ನಿಂತೋಗತ್ತಂತೆ, ನಾನು ಓದಿದ್ದೀನಿ. ಸೂಪರ್ ನಿಂಗೆ. ನೀನ್ ನನ್ ಡ್ರೆಸ್ ಎಲ್ಲ ಹಾಳಾಗೋಯ್ತು. ಅಕ್ಕ, ಅಲ್ಲಿ ಕಾಣಕ್ಕಿಲ್ವಾ? ಅದೇ ಸೀತಾರಾಮನ ಮನೆ, ಬನ್ನಿ. ಕರ್ಸ, ಏನು ಇಲ್ಲಿದ್ದೀಯಾ? ಹೆಂಗೆ ನಿನ್ ಗಂಡ ಕತ್ಲಲ್ಲಿದ್ರೆ ನಿನ್ ವಾಯ್ಸ ಹೆಂಗ್ ಕಂಡು ಹಿಡಿತಾರೆ ನೋಡ್ದೆ ನಮ್ಮಿ. ಅಯ್ಯೋ ಮೂದೇವಿ, ಕುಡ್ಕೊಂಡ್ ಬಂದ್ಯಾ? ಹ್ಞೂ, ಮತ್ತೆ ನಿಂತ್ಕ. ಅಕ್ಕ ನನ್ ಕ್ಷಮಿಸ್ಬಿಡಿ, ನೀವ ಹೋಗಿ, ನಾನು ಬರಾಕಿಲ್ಲ. ಇಲ್ಲಾಂದ್ರೆ ಈ ಮೂದೇವಿ ಎಲ್ಲರಿಗೂ ಕಾಟೆ ಕೊಡ್ತದೆ. ಬಾ ಬಾ. ¶¶